ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಇದು ಅಖಿಲ ಭಾರತ ಮಟ್ಟದ ಸಂಘಟನೆಯಾಗಿದೆ. ಈ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ನಲ್ಲಿ ಸುಮಾರು 10 ಲಕ್ಷ ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿ ಒಂದು ಧಾರ್ಮಿಕ ಮತ್ತು ಸಾಮಾಜಿಕ ಅರಿವಿನ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ. ಇದರ ಬೆಂಗಳೂರು ಜಿಲ್ಲಾ ಘಟಕ ಇವತ್ತು ಅಂದರೆ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ನಡೆಸ್ತಾ ಇರುವಂಥ ವಿಶೇಷ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ನನಗೆ ಇವರು ಕೊಟ್ಟಿರುವ ಸಬ್ಜೆಕ್ಟು ಸೌಹಾರ್ದ ಭಾರತದ ಸವಾಲುಗಳು ಅನ್ನೋದು. ಸೌಹಾರ್ದ ಭಾರತದ ಸವಾಲುಗಳು ಅನ್ನೋದು, ಈ ಸೌಹಾರ್ದತೆ ಅನ್ನೋ ಪ್ರಶ್ನೆ ಬಂದ ತಕ್ಷಣವೇ ಸಾಮಾನ್ಯವಾಗಿ ಬರುವಂಥ ಕಲ್ಪನೆ ಅದು ಹಿಂದೂ ಮುಸ್ಲಿಮ್ ಸೌಹಾರ್ದತೆ ಅನ್ನುವ ಅರ್ಥವನ್ನು ಪಡೆದುಕೊಳ್ತದೆ. ಅದು ನಮ್ಮ ಸಾಮಾಜಿಕ ಜೀವನದಲ್ಲಿ ಈಗ ಇರುವಂಥದ್ದು. ಆದರೆ ಸೌಹಾರ್ದ ಭಾರತದ ಸವಾಲುಗಳು ಅಂದಾಗ ಅದು ಅಷ್ಟು ಸುಲಭವಾಗಿ ಇರುವುದಿಲ್ಲ. ಸೌಹಾರ್ದತೆ ಎಲ್ಲಿ ಬೇಕು, ಎಲ್ಲಿಂದ ಎಲ್ಲಿಗೆ ಸೌಹಾರ್ದತೆ? ಮೊತ್ತ ಮೊದಲ ನಮ್ಮ ಇವತ್ತಿನ ಸೌಹಾರ್ದತೆ ನಡೆಯಬೇಕಾದದ್ದು ಪ್ರಕೃತಿ ಮತ್ತು ಜೀವಿಗಳ ನಡುವಿನ ಸೌಹಾರ್ದತೆಯಲ್ಲಿ, ಹಾಗೆಯೇ ಜೀವಿಗಳು ಮತ್ತು ಮನುಷ್ಯರ ನಡುವಿನ ಸೌಹಾರ್ದತೆಯಲ್ಲಿ. ಈ ಪ್ರಕೃತಿ ಇವತ್ತು ಎಷ್ಟರ ಮಟ್ಟಿಗೆ ಮನುಷ್ಯನ ಮೇಲೆ ಮುನಿದುಕೊಂಡಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಈ ಮುನಿಯುವಿಕೆಗೆ ಕಾರಣ ಏನು? ಪ್ರಕೃತಿಯ ಜೊತೆಯಲ್ಲಿ ನಾವು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗದೇ ಇರುವುದೇ ಪ್ರಕೃತಿ ಈ ರೀತಿ ನಮ್ಮ ಮೇಲೆ ಮುನಿದಿರುವುದಕ್ಕೆ ಕಾರಣವಾಗಿದೆ. ಇದನ್ನು ಹಾಗಾದರೆ ಸರಿ ಹೇಗೆ ಮಾಡಬೇಕು? ಪ್ರಕೃತಿಯ ಜೊತೆಗಿನ ನಮ್ಮ ಸೌಹಾರ್ದತೆಯನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಸಾಧ್ಯವಾಗಬೇಕು. ಪರಿಸರದಲ್ಲಿರುವ ಜೀವಿಗಳು ಮತ್ತು ಮನುಷ್ಯ ಇವರ ನಡುವೆ ಒಂದು ಜೈವಿಕ ಸಮತೋಲನ ಅನ್ನುವಂಥದ್ದಿದೆ. ಈ ಜೈವಿಕ ಸಮತೋಲನವೇ ಸೌಹಾರ್ದತೆ. ಆ ಜೈವಿಕ ಸಮತೋಲನ ಇವತ್ತು ತಪ್ಪಿ ಹೋಗಿದೆ. ಯಾವ ಕಾರಣಕ್ಕಾಗಿ ತಪ್ಪಿ ಹೋಗಿದೆ ಅಂದರೆ, ನಾವು ಅಳವಡಿಸಿಕೊಂಡಿರುವ ಆರ್ಥಿಕತೆಯ ಮಾದರಿಗಳೇ ಅದಕ್ಕೆ ಕಾರಣ. ಅಂದರೆ ಈ ಕೊಳ್ಳುಬಾಕ ಸಂಸ್ಕೃತಿಯ ಒಂದು ಆರ್ಥಿಕತೆ ಇದೆಯಲ್ಲ, ಈ ಕೊಳ್ಳುಬಾಕ ಸಂಸ್ಕೃತಿಯ ಆರ್ಥಿಕತೆಯಿಂದ ನಾವು ಹೊರಗೆ ಬರಲಿಲ್ಲ ಅಂತಾದರೆ ಪ್ರಕೃತಿ, ಜೀವಿಗಳು ಮತ್ತು ಮನುಷ್ಯರ ನಡುವಿನ ಸೌಹಾರ್ದತೆ, ಇಕೊಲಾಜಿಕಲ್ ಬ್ಯಾಲೆನ್ಸ್ ಅನ್ನೋದು ಉಳಿಯುವುದಿಲ್ಲ. ಈ ಇಕೊಲಾಜಿಕಲ್ ಬ್ಯಾಲೆನ್ಸನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಬೇಕು. ಒಂದು ಕಾಲಕ್ಕೆ ಅದು ಸಾಧ್ಯ ಇತ್ತು. ಅದು ಹೇಗಿತ್ತಂದರೆ, ಒಂದು ಉದಾಹರಣೆ ಹೇಳ್ತೇನೆ. ಹಂಪಿಯಲ್ಲಿ ವಿಜಯವಿಠಲ ದೇವಸ್ಥಾನದಲ್ಲಿ ಕಲ್ಲಿನಿಂದ ನಾದ ಹೊರಡಿಸುವಂಥ ಸ್ತಂಭ ಇದೆ. ಹಾಗೆಯೇ ಇಲ್ಲಿ ಮಿರ್ಜಾನಾ ಕೋಟೆ ಅನ್ನುವಂಥದ್ದಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಮಿರ್ಜಾನಾ ಕೋಟೆಯಲ್ಲಿ ಯಾವ ರೀತಿಯ ವ್ಯವಸ್ಥೆ ಇದೆ ಅಂದರೆ, ಒಂದು ಕೋಟೆಯ ಒಳಗೆ ನೀರಿನ ಆಶ್ರಯ ಸದಾಕಾಲವೂ ಇದೆ. ಒಂದು ಕೋಟೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಹೇಗೆ ನಿರ್ಮಾಣ ಮಾಡಬೇಕು ಅನ್ನೋದಕ್ಕೆ ನಮ್ಮ ಹತ್ರ ಸೂತ್ರ ಇತ್ತು. ಎಲ್ಲ ವ್ಯವಸ್ಥೆಗಳಿವೆ, ಆಧುನಿಕ ತಂತ್ರಜ್ಞಾನ ಎಲ್ಲ ಕಡೆ ಅನ್ವಯವಾಗಿದೆ. ಆದರೆ ಆಧುನಿಕ ಯಂತ್ರಗಳನ್ನು ಅನ್ವಯ ಮಾಡದೇ ಅವರು ಅದನ್ನು ಕಟ್ಟಿದರು. ಆ ಕಾರಣಕ್ಕಾಗಿ ಅಲ್ಲಿ ಪ್ರಕೃತಿಯ ಜೊತೆಗೆ ಸೌಹಾರ್ದತೆ ಉಳಿಯುವುದಕ್ಕೆ ಸಾಧ್ಯವಾಯಿತು. ಇವತ್ತು ನಾವು ಮಾಡಬೇಕಾದಂಥದ್ದು ಕಟ್ಟಿಕೊಂಡಿರುವ ಆರ್ಥಿಕ ಮಾದರಿಯನ್ನು ನಿಧಾನವಾಗಿ ಬದಲಾಯಿಸಿ ಒಂದು ಸ್ವತಂತ್ರವಾದ, ಪರಿಸರ ಸ್ನೇಹಿಯಾದ, ಜೀವಿ ಸ್ನೇಹಿಯಾದ ಪ್ರಕೃತಿಯ ಮತ್ತು ಜೀವನ ವ್ಯವಸ್ಥೆಯ ಮತ್ತು ಆರ್ಥಿಕತೆಯ ನಿರ್ಮಾಣವನ್ನು ಮಾಡಬೇಕಾಗಿದೆ. ಇದು ಎಲ್ಲಿಂದ ಪ್ರಾರಂಭವಾಗಬೇಕು ಅಂತಂದರೆ, ಅದು ಸರ್ಕಾರ ಮಾಡಬೇಕು, ಸಮಾಜ ಮಾಡಬೇಕು, ಅವ್ರು ಮಾಡಬೇಕು, ಇವರು ಮಾಡಬೇಕು, ಈ ವ್ಯಾಖ್ಯಾನಗಳು ನಮ್ಮ ಬಳಿ ಬೇಕಾದಷ್ಟಿವೆ. ಆದರೆ ಎಲ್ಲ ಆ ರೀತಿಯ ವ್ಯಾಖ್ಯಾನಗಳಿಗಿಂತ ಬಹಳ ಮುಖ್ಯವಾದದ್ದು ಏನು ಅಂತಂದರೆ, ಇದನ್ನು ನಿರ್ಮಾಣ ಮಾಡಬೇಕಾದವನು ನಾನೇ. ನನ್ನ ಆಸೆಗಳನ್ನು ನಾನು ಎಷ್ಟು ಕಡಿಮೆಗೊಳಿಸಿಕೊಂಡು ನನ್ನ ಜೀವನ ದೃಷ್ಟಿಯನ್ನು ಮತ್ತು ಬದುಕಿನ ಜೊತೆಗಿನ ಪ್ರೀತಿಯನ್ನು ಜಾಸ್ತಿ ಮಾಡಿಕೊಳ್ಳುತ್ತೇನೋ ಅಷ್ಟರ ಮಟ್ಟಿಗೆ ನನಗೆ ಆ ಶಕ್ತಿ ಬರುತ್ತದೆ. ಈ ಪ್ರಕೃತಿ ಮತ್ತು ಜೀವಿಗಳ ಜೊತೆಗಿನ ಒಂದು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುವ ಪ್ರಶ್ನೆ ಅನ್ನುವಂಥದ್ದು ನನ್ನಿಂದ ಪ್ರಾರಂಭ ಆಗಬೇಕು. ನನ್ನಿಂದ ಅಂದರೆ ಅರವಿಂದ ಚೊಕ್ಕಾಡಿ ಅಂತಲ್ಲ, ಪ್ರತಿಯೊಬ್ಬನೂ ನಾನು ಅಂತ ಹೇಳಿಕೊಂಡಾಗ ಯಾರ ಜವಾಬ್ದಾರಿ ಅನ್ನೋದು ಅದು ಅರ್ಥವಾಗ್ತದೆ. ಇದು ಒಂದು ಸವಾಲು. ಎರಡನೆಯದು ನಮ್ಮ ಸಾಮಾಜಿಕ ಸೌಹಾರ್ದತೆಯ ಸವಾಲುಗಳು. ಈ ಸಾಮಾಜಿಕ ಸೌಹಾರ್ದತೆಯ ಸವಾಲುಗಳು ನಮ್ಮಲ್ಲಿ ಯಾವ ರೀತಿಯಲ್ಲಿ ಇವೆ ಅಂತಂದರೆ, ಭಾರತ ಅನ್ನುವಂಥದ್ದು ಸಮಗ್ರ, ನಾನು ಅದು ಏಕ ಅಂತ ಹೇಳೋದಿಲ್ಲ, ಇಡೀ ಭಾರತದಲ್ಲಿ ಏಕರೂಪಿಯಾದ ಏಕ ಧೋರಣೆ ಇಲ್ಲ. ಆದರೆ ಭಾರತದ ಸಮಗ್ರತೆಯಲ್ಲಿ ಭಾರತದ ಏಕತೆ ಅನ್ನುವಂಥದ್ದು ಇದೆ. ಈ ಸಮಗ್ರತೆ ಮೇಲೆಗೆ ತುಂಬ ಚೆನ್ನಾಗಿ ಕಾಣ್ತದೆ, ಭಾರತ ಒಂದಾಗಿ ಹೇಗೆ ನಿಲ್ತದೆ ಅನ್ನುವಂಥದ್ದು. ಆದರೆ ಅದರ ಆಳಕ್ಕೆ ಹೋದಾಗ ತುಂಬ ಭಿನ್ನತೆಗಳಿವೆ. ಈ ಭಿನ್ನತೆಗಳ ನಡುವೆ ಸೌಹಾರ್ದತೆ, ಸೌಹಾರ್ದತೆ ಅಂದರೆ ಸಂಘರ್ಷ ಇಲ್ಲದೇ ಬದುಕಲಿಕ್ಕೆ ಸಾಧ್ಯವಾಗುವಂಥ ಒಂದು ವ್ಯವಸ್ಥೆ. ಈ ಸೌಹಾರ್ದತೆ ಏರ್ಪಾಡಾಗಬೇಕಾದ್ರೆ ಏನಾಗಬೇಕು ಅಂತಂದರೆ, ಹಿಂದೂ ಮುಸ್ಲಿಮರ ನಡುವಿನ ಸೌಹಾರ್ದತೆ ಏರ್ಪಾಡಾಗಬೇಕು.
ಇದೆ, ಇಲ್ಲ ಅಂತಲ್ಲ, ಹಿಂದೂ ಮುಸ್ಲಿಮರ ನಡುವೆ ಸೌಹಾರ್ದತೆ ಇದೆ. ಆದರೆ ಇನ್ನೂ ಅದು ಹೇಗೆ ಏರ್ಪಡಬೇಕಾಗ್ತದೆ ಅನ್ನೋದನ್ನು ನಾನು ಹೇಳ್ತಾ ಇರೋದು ಒಂದು ಆ ಸೌಹಾರ್ದತೆ. ಹಾಗೆಯೇ ಹಿಂದೂಗಳ ನಡುವೆ, ಜಾತಿ ಜಾತಿಗಳ ನಡುವೆ ಸೌಹಾರ್ದತೆ ಏರ್ಪಡುವುದಕ್ಕೆ ಸಾಧ್ಯವಾಗಬೇಕು. ಹಾಗೆ ಜಾತಿಗಳ ಒಳಗೆಯೂ ಅನೇಕ ಭಿನ್ನಾಭಿಪ್ರಾಯಗಳು, ಭಿನ್ನತೆಗಳು ಇವೆ. ಅವುಗಳ ನಡುವೆ ಪರಸ್ಪರ ಸೌಹಾರ್ದತೆ ಏರ್ಪಡುವುದಕ್ಕೆ ಸಾಧ್ಯವಾಗಬೇಕು. ಈ ಕಡೆ ಮುಸ್ಲಿಂ ಸಮುದಾಯಕ್ಕೆ ಬಂದರೆ ಅಲ್ಲಿಯೂ ಕೂಡ ಪಂಗಡಗಳಿವೆ. ಬ್ಯಾರಿ, ಬೋಹ್ರಾ ಅಂತೆಲ್ಲ ಹೇಳಿ, ಪಠಾಣ್ ಅಂತೆಲ್ಲ ಹೇಳಿಕೊಂಡು ಅಲ್ಲಿಯೂ ತುಂಬ ಪಂಗಡಗಳಿವೆ. ಈ ಪಂಗಡಗಳ ನಡುವೆ ಒಂದು ಸೌಹಾರ್ದತೆ ಏರ್ಪಡಬೇಕು. ಇಲ್ಲಿ ಹಿಂದೂಗಳಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಜಾಸ್ತಿ ಜವಾಬ್ದಾರಿ ಇದೆ, ಮುಸ್ಲಿಮರಿಗೆ ಅಂತಾರಾಷ್ಟ್ರೀಯ ದೃಷ್ಟಿಕೋನದಲ್ಲಿ ಜವಾಬ್ದಾರಿ ಜಾಸ್ತಿ ಇದೆ. ಅದನ್ನು ನಿರಾಕರಿಸುವ ಹಾಗೆ ಇಲ್ಲ. ಯಾಕೆಂತಂದರೆ ಭಾರತದಲ್ಲಿ ಮುಸ್ಲಿಮರು ಅಲ್ಪಸಂಖ್ಯಾತರೇ ಆದರೂ ಬಲಿಷ್ಠ ಅಲ್ಪಸಂಖ್ಯಾತರಾಗಿದ್ದಾರೆ. ಹಾಗೆಯೇ ಭಾರತದಲ್ಲಿ ಹಿಂದೂಗಳು ಬಹುಸಂಖ್ಯಾತರೇ ಆಗಿದ್ದರೂ ಅಂತಾರಾಷ್ಟ್ರೀಯವಾಗಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರೆ, ಮುಸ್ಲಿಮರು ಬಹುಸಂಖ್ಯಾತರಾಗಿದ್ದಾರೆ. ಈ ಜಗತ್ತಿನ ಜೊತೆಗಿನ ಸಂಬಂಧ ಜಾಸ್ತಿಯಾದ ನಂತರ ಮುಸ್ಲಿಮರು ಅಂತಾರಾಷ್ಟ್ರೀಯ ಬಹುಸಂಖ್ಯಾತರಾಗಿಯೂ ಆಲೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಈ ಎರಡು ದೊಡ್ಡ ಸಮುದಾಯಗಳ ನಡುವಿನ ಸೌಹಾರ್ದತೆ ಅನ್ನೋದು ಕ್ರೈಸ್ತ, ಜೈನ, ಪಾರ್ಸಿ, ಬೌದ್ಧ ಈ ಸಣ್ಣ ಅಲ್ಪಸಂಖ್ಯಾತ ಸಮುದಾಯದ ನಡುವಿನ ಸೌಹಾರ್ದತೆಯಾಗಿ ಏರ್ಪಡಬೇಕಾದಂಥ ಅವಶ್ಯಕತೆ ಇದೆ. ಇದು ಎಲ್ಲವನ್ನೂ ಸಾಧಿಸುವಂಥ ಒಂದು ಏಕಸೂತ್ರ ನಮಗೆ ಬೇಕು. ಆ ಏಕಸೂತ್ರ ಒಂದು ಕಡೆಯಲ್ಲಿದೆ. ಎಲ್ಲಿದೆ ಅಂತಂದರೆ ಹಿಂದೂ ಧರ್ಮದಲ್ಲಿ ಅದ್ವೈತ ಅನ್ನುವಂಥ ಒಂದು ಪರಿಕಲ್ಪನೆ ಬರ್ತದೆ. ಅದ್ವೈತ ಅಂದರೆ ಮನುಷ್ಯ ಮತ್ತು ದೇವರು ಬೇರೆ ಬೇರೆ ಅಲ್ಲ ಅನ್ನುವಂಥದ್ದು. ಇಸ್ಲಾಂನಲ್ಲಿ ಸೂಫಿ ಪರಂಪರೆಯಲ್ಲಿ ಇದೇ ಅಂಶ ಬರ್ತದೆ. ಸೂಫಿ ಪಂಥದಲ್ಲಿ ದೇವರು ಮತ್ತು ಮನುಷ್ಯ ಬೇರೆ ಬೇರೆ ಅಲ್ಲ. ಸುಮಾರು 3000 ವರ್ಷಗಳ ಇತಿಹಾಸ ಇರುವಂಥ ಸೂಫಿ ಪಂಥ ಅದು. ಈ ಸೂಫಿಗಳಲ್ಲಿ ಮಹಿಳೆಯರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರು. ಈ ಸೂಫಿಗಳಲ್ಲಿ ಬರುವಂಥ ಮಹಿಳೆಯರು ಸೂಫಿ ಪಂಥದ ಬೆಳವಣಿಗೆಗೂ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಬಿಯಾ ಅನ್ನುವಂಥ ಮುಸ್ಲಿಂ ಸೂಫಿ ಪಂಥದ ಮಹಿಳೆ ಪ್ರವಾದಿ ಮೊಹಮ್ಮದರ ಕಾಲದಲ್ಲಿ ಸಾಕಷ್ಟು ಈ ಸೂಫಿ ಪಂಥದ ಕುರಿತಾಗಿ ಕೆಲಸವನ್ನು ಮಾಡಿದಂಥ ಮಹಿಳೆ. ಈ ಸೂಫಿ ಪಂಥ ಮತ್ತು ಅದ್ವೈತ ಈ ಎರಡು ತತ್ವಜ್ಞಾನದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯ ಒಂದೇ ಬಿಂದುವಿನಲ್ಲಿ ಒಂದಾಗ್ತದೆ. ಈ ಒಂದಾಗುವಿಕೆ ಎರಡು ರೀತಿಯಲ್ಲಿ ಸೌಹಾರ್ದತೆಗೆ ಉಪಯುಕ್ತ. ಒಂದು ಏನು ಅಂತಂದರೆ ಹಿಂದೂಗಳಲ್ಲಿ ಇರತಕ್ಕಂಥ ಈ ಜಾತಿಯ ಶೋಷಣೆ ಮತ್ತು ಲಿಂಗ ಆಧಾರಿತವಾದಂಥ ಶೋಷಣೆಗಳು ಇತ್ಯಾದಿ ಡ್ಯಾಶ್ ಡ್ಯಾಶ್ ಡ್ಯಾಶ್ಗಳು ಇವೆಲ್ಲಕ್ಕೂ ಕೂಡ ಅದ್ವೈತ ಅನ್ನುವುದು ಒಂದು ಮದ್ದು. ಅದ್ವೈತ ಹೇಗೆ ಮದ್ದು ಅಂತಂದರೆ ಅದ್ವೈತ ಅನ್ನುವಂಥದ್ದು ನಾನು ಬೇರೆಯಲ್ಲ ನೀನು ಬೇರೆಯಲ್ಲ ಅನ್ನುವಂಥ ತತ್ವಜ್ಞಾನ. ನಾನು ಬೇರೆಯಲ್ಲ ನೀನು ಬೇರೆಯಲ್ಲ ಅನ್ನುವ ತತ್ವಜ್ಞಾನವಾದಾಗ ಇನ್ನೊಬ್ಬನನ್ನು ನನಗಿಂತ ಕಡಿಮೆಯಾಗಿ ಕಾಣಲು ಅವಕಾಶವೇ ಇಲ್ಲ. ಈ ಅದ್ವೈತ ತತ್ವಜ್ಞಾನ ಮರುನಿರೂಪಣೆಯಾಗಬೇಕಾದ ಅಗತ್ಯ ಇದೆ. ಆದರೆ ಹಿಂದೂಗಳಲ್ಲಿ ದ್ವೈತ ಇದೆ, ಭಕ್ತಿ ಪಂಥ ಇದೆ, ಆಮೇಲೆ ಬೇರೆ ಬೇರೆ ಸಾಂಸ್ಕೃತಿಕ ಪರಂಪರೆಗಳಿವೆ, ಪ್ರತಿಯೊಂದು ಜಾತಿಗೂ ಅದರದ್ದೇ ಆದ ಸಂಸ್ಕೃತಿ ಇದೆ. ಇದೆಲ್ಲವನ್ನು ಒಟ್ಟು ಮಾಡುವುದು ಹೇಗೆ ಅಂತಂದರೆ ಪುರಾತನ ಅದ್ವೈತಕ್ಕೆ ಹೋಗಬೇಕು. ಆಚಾರ್ಯತ್ರಯರು ಬಂದ ನಂತರದ ಅದ್ವೈತ ಅಲ್ಲ, ಅದಕ್ಕಿಂತ ಮೊದಲಿನ ಅದ್ವೈತ. ಅದರಲ್ಲಿ ದ್ವೈತವೇ ಬೆಳೆದು ಉನ್ನತವಾಗ್ತಾ ಹೋದಾಗ ಅದ್ವೈತವಾಗಿ ಮಾರ್ಪಡುವಂಥ ಒಂದು ಚಿಂತನೆ ಅದು. ಅದು ಆವಾಗ ನಾನು ಬೇರೆಯಲ್ಲ ನೀನು ಬೇರೆಯಲ್ಲ ಅನ್ನುವ ತತ್ವಜ್ಞಾನದಲ್ಲಿ ಒಂದು ಸಮಾನತೆಯ ಆಶಯದ ಸೌಹಾರ್ದ ನಿರ್ಮಾಣವಾಗುವಂಥ ಸಮಾಜವನ್ನು ಹಿಂದೂ ಸಮಾಜದ ಒಳಗೆ ನಿರ್ಮಾಣ ಮಾಡುವುದಕ್ಕೆ ಸಾಧ್ಯ. ಹಾಗೆ ಮುಸ್ಲಿಂ ಸಮುದಾಯದಲ್ಲಿ ಸೂಫಿ ಪಂಥ ಅನ್ನುವಂಥದ್ದು ಅದು ಅತ್ಯಂತ ಆಪ್ತವಾದಂಥ ತತ್ವಜ್ಞಾನವನ್ನು ಒಳಗೊಂಡಿದೆ. ಅಲ್ಲಿ ನೋಡಿ, ಮಹಿಳೆಯರು ಬರ್ತಾರೆ. ಮುಸ್ಲಿಮರಲ್ಲಿರುವಂಥ ಪ್ರಧಾನ ಸಮಸ್ಯೆ ಇಶ್ಯೂಗಳು ಒಂದು ಪಂಗಡಗಳು, ಅದನ್ನಾದರೂ ಮ್ಯಾನೇಜ್ ಮಾಡ್ಬೋದು. ಎರಡನೆಯದು ಏನು ಅಂತಂದರೆ ಅಲ್ಲಿ ಸ್ತ್ರೀಯರ ಕುರಿತಾದಂಥ ಪ್ರಶ್ನೆ ಬರುವಂಥದ್ದು. ಸ್ತ್ರೀಯರ ಕುರಿತಾದಂಥ ಪ್ರಶ್ನೆಯನ್ನು ನಿರ್ವಹಿಸುವುದಕ್ಕೆ ಸೂಫಿ ಪಂಥ ಅತ್ಯಂತ ಸಮರ್ಥವಾದ ಪಂಥವಾಗಿದೆ. ಈ ಸೂಫಿ ಪಂಥದಲ್ಲಿ ದೇವರು ಬೇರೆಯಲ್ಲ ನಾನು ಬೇರೆಯಲ್ಲ ಅನ್ನುವಂಥ ಪರಿಕಲ್ಪನೆ ಹಿಂದೂ ಸಮುದಾಯಕ್ಕೆ ಹೇಗೆ ಅನ್ವಯವಾಗ್ತದೋ ಅದೇ ರೀತಿಯಲ್ಲಿ ಮುಸ್ಲಿಂ ಸಮುದಾಯದಲ್ಲಿಯೂ ಕೂಡ ನಾನು ಅದಲ್ಲ ನಾನು ಇದಲ್ಲ ನಾನು ಸ್ವಲ್ಪ ಮೇಲು ನಾನು ಸ್ವಲ್ಪ ಕೀಳು ಈ ರೀತಿಯ ಡಿಫರೆನ್ಸ್ಗಳನ್ನು ಹೋಗಲಾಡಿಸುವ ಕೆಲಸವನ್ನು ಸೂಫಿ ಪಂಥ ಮಾಡ್ತದೆ. ಆದ್ದರಿಂದ ಈ ಸೂಫಿ ಪಂಥವನ್ನು ಮುಸ್ಲಿಂ ಸಮುದಾಯದ ಸೌಹಾರ್ದತೆಯ ಅಂಶವಾಗಿಯೂ ಅದ್ವೈತವನ್ನು ಹಿಂದೂ ಸಮುದಾಯದ ಸೌಹಾರ್ದತೆಯ ಅಂಶವಾಗಿಯೂ ತೆಗೆದುಕೊಂಡರೆ ಎರಡು ಸಮುದಾಯಗಳು ಸೌಹಾರ್ದತೆಯನ್ನು ಸಾಧಿಸುವುದಕ್ಕೆ ಸಾಧ್ಯವಾಗ್ತದೆ. ಆ ನಂತರ ಆಯಾ ಸಮುದಾಯದ ಒಳಗಿನ ಸೌಹಾರ್ದತೆ, ಅದಾದ ನಂತರ
ಅಲ್ಲಿ ಒಳ ಸಮುದಾಯಗಳ ನಡುವಿನ ಸೌಹಾರ್ದತೆಯನ್ನು ಸಾಧಿಸಿಕೊಂಡು ಹೋಗಬೇಕಾದಂಥ ಅವಶ್ಯಕತೆ ಇದೆ ಅನ್ನುವಂಥದ್ದು ಈ ಭಾರತದ ಇವತ್ತಿನ ಅವಶ್ಯಕತೆ. ಆದರೆ ಇಲ್ಲಿ ಪ್ರಶ್ನೆ ಬರೋದು, ಇದು ಯಾರನ್ನು ಉದ್ದೇಶಿಸಿದೆ ಮತ್ತು ಯಾರು ಇದನ್ನು ಮಾಡಬೇಕು? ಯಾರು ಮಾಡಬೇಕು ಅಂತ ಹೇಳಿದ ತಕ್ಷಣ ನಮ್ಮಲ್ಲಿ ಬರುವಂಥದ್ದು ಎರಡು ಅಂಶಗಳು. ಒಂದು ಏನು ಅಂದರೆ ಸರ್ಕಾರ ಮಾಡಬೇಕು. ಎಲ್ಲವನ್ನು ಸರ್ಕಾರ ಮಾಡಲಿಕ್ಕಾಗುವುದಿಲ್ಲ. ನನ್ನ ಮತ್ತು ನಿನ್ನ ಸಂಬಂಧಗಳನ್ನು ಸರ್ಕಾರ ಹೇಗೆ ಅದನ್ನು ಸರಿ ಮಾಡ್ತದೆ? ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ನಾನು ಮತ್ತು ನೀನು ಮಾಡಿಕೊಳ್ಬೇಕು. ಆವಾಗ ನಾವು ಯೋಚನೆ ಮಾಡುವ ವಿಧಾನದಲ್ಲಿ ಬದಲಾವಣೆ ಮಾಡಬೇಕು. ನಮ್ಮ ಎಲ್ಲ ಸಮಸ್ಯೆಗಳು ಕೂಡ ನಾವು ರಾಷ್ಟ್ರೀಯವಾಗಿ ಯೋಚನೆ ಮಾಡಿದಾಗ ಕಾಣಲಿಕ್ಕೆ ಸಿಗ್ತದೆ. ಆದರೆ ನಿಮ್ಮ ಜೊತೆಯಲ್ಲೇ ಇರುವ ನಿಮ್ಮ ಪಕ್ಕದ ಮನೆಯವರ ಬಗ್ಗೆ ಯೋಚನೆ ಮಾಡಿ ನೋಡಿ. ಅವನು ಯಾವ ಸಮುದಾಯದವನಾದರೂ ಆಗಿರಲಿ, ಯಾರು ಬೇಕಾದರೂ ಆಗಿರಲಿ, ನಾವು ಸೌಹಾರ್ದಯುತವಾಗಿಯೇ ಇರ್ತೇವೆ. ಅಂದರೆ ಸಮಾಜದಲ್ಲಿ ಸೌಹಾರ್ದತೆ ಇದೆ ಅಂತ ಆಯಿತೋ ಇಲ್ಲೋ, ಇದನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗಬೇಕು. ಇದನ್ನು ಅಭಿವೃದ್ಧಿಪಡಿಸಬೇಕಾದದ್ದು ಹೇಗೆ ಅಂತೇಳಿ, ಈ ಸಂಬಂಧಗಳನ್ನು ಹೆಚ್ಚು ಅಭಿವೃದ್ಧಿಪಡಿಸಬೇಕಾದ್ದು, ಸೌಹಾರ್ದತೆಯನ್ನು ಹೇಗೆ ಅಭಿವೃದ್ಧಿಪಡಿಸಬೇಕು ಅಂತಾದಾಗ ಅಲ್ಲಿ ಮತ್ತೆ ಕೊನೆಗೆ ಬರುವಂಥದ್ದು ಯಾರು ಅಂದರೆ ನಾನು ಏನು ಮಾಡಬೇಕು ಅನ್ನುವಂಥ ಅಂಶವೇ ಅಲ್ಲಿ ಬಹಳ ಪ್ರಧಾನವಾದಂಥ ಸಂಗತಿಯಾಗ್ತದೆ. ಪ್ರತಿಯೊಬ್ಬರೂ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ರಿಯಾಕ್ಷನರಿಯಾಗಿ ವರ್ತಿಸ್ತಾ ಇದ್ದೇವೆ. ಅವನು ಮಾಡಿದ ಅಂತೇಳಿ ನಾನು ಮಾಡೋದು, ನನಗೆ ಬೇಕು ಅಂತ ನಾನು ಮಾಡುವಂಥದ್ದಲ್ಲ. ಅಥವಾ ನಾವು ಅಲ್ಲಲ್ಲಿ ಕೇಳ್ತಾ ಇದ್ದೇವಲ್ಲ, ನೀನು ಮಾಡಲಿಲ್ವ, ನೀನು ಯಾಕೆ ಹಾಗೆ ಮಾಡಿದ್ದು, ಅದಕ್ಕೆ ನಾನು ಹೀಗೆ ಮಾಡಿದ್ದು ಅಂತ. ಅವನು ತಪ್ಪು ಮಾಡುವುದಕ್ಕೆ ನಾವು ತಪ್ಪು ಮಾಡುವುದು ಸಮರ್ಥನೆ ಆಗುವುದಿಲ್ಲ. ನಾವು ಈ ರಿಯಾಕ್ಷನರಿ ಟೆಂಡೆನ್ಸಿಯನ್ನು ಬಿಡಬೇಕು, ಆ್ಯಕ್ಷನರಿ ಟೆಂಡೆನ್ಸಿಯನ್ನು ಪ್ರಾರಂಭ ಮಾಡಬೇಕು. ಈ ಎಲ್ಲ ಸಮಗ್ರ ಯೋಚನೆಯನ್ನು ಮಾಡಿ ನಾನು ಯಾವ ನಿರ್ಧಾರವನ್ನು ತಗೊಳ್ಬೇಕು, ನಾನು ಯಾವ ರೀತಿಯಲ್ಲಿ ನನ್ನ ಚಟುವಟಿಕೆಯನ್ನು ಮಾಡಬೇಕು, ನಾನು ಈ ಸಮಾಜಕ್ಕೆ ಹೇಗೆ ಅಪೀಲ್ ಆಗಬೇಕು, ನಾನು ಇನ್ನೊಬ್ಬನ ಜೊತೆಯಲ್ಲಿ ಯಾವ ರೀತಿಯ ಸಂಬಂಧವನ್ನು ರೂಪಿಸಿಕೊಳ್ಳಬೇಕು ಅನ್ನುವುದನ್ನು ನಾನು ನಾನಾಗಿ, ಅಂದರೆ ಪ್ರತಿಯೊಬ್ಬರೂ ಈ ಮಾತನ್ನು ಹೇಳಿಕೊಂಡಾಗ ಪ್ರತಿಯೊಬ್ಬರು ಕೂಡ ನಾನು ನಾನಾಗಿ ತೆಗೆದುಕೊಳ್ಳುವ ನಿರ್ಧಾರಗಳು ಅದು ನಮ್ಮ ಸೌಹಾರ್ದ ಭಾರತವನ್ನು ಬೆಳೆಯಿಸ್ತದೆ. ಆದರೆ ನಮ್ಮ ಸಮಕಾಲೀನ ವ್ಯವಸ್ಥೆಯ ಬಹಳ ದೊಡ್ಡ ಸವಾಲು, ಅದು ಜೈವಿಕ ಸಮತೋಲನದ ವಿಚಾರದಲ್ಲಿರಲಿ ಅಥವಾ ಸಾಮಾಜಿಕ ಸಮತೋಲನದ ವಿಚಾರದಲ್ಲಿರಲಿ, ಪ್ರಾಕೃತಿಕ ಸೌಹಾರ್ದತೆ ಅಥವಾ ಸಾಮಾಜಿಕ ಸೌಹಾರ್ದತೆಯ ವಿಚಾರದಲ್ಲಿರಲಿ, ನಮ್ಮ ಬಹಳ ದೊಡ್ಡ ಸವಾಲು ಏನು ಅಂತಂದರೆ ನಾನು ಅನ್ನುವುದನ್ನು ಯೋಚನೆ ಮಾಡದೇ ಇರುವುದು. ಏನು ಪ್ರಾರಂಭವಾಗುವುದಿದ್ದರೂ ನನ್ನಿಂದ ಪ್ರಾರಂಭವಾಗಬೇಕು ಅನ್ನುವ ಚಿಂತನೆಯನ್ನು ನಾವೆಲ್ಲರೂ ಬೆಳೆಸಿಕೊಳ್ಳುವುದೇ ಸೌಹಾರ್ದ ಭಾರತದ ಮುಂದೆ ಇರುವ ಬಹಳ ದೊಡ್ಡ ಸವಾಲು ಎಂದು ಹೇಳುತ್ತಾ ಇವರ ಈ ದಿನದ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ.